ದೈವವು ನೀನೇ. ಕೊಲ್ಲುವ ದೈವವು ನೀನೇ. ಕಾವ ದೈವವು ನೀನೇ. ಕೊಲ್ಲುವ ದೈವವು ನೀನೇ. ಕೈವಲ್ಯ ಫಲದಾತ ಕೇಶವನು ನೀನೇ. ಆವ ದೇವರಿಗೆ ಈ ವೈಭವವು ಕಾಣೆ. ರಾವಣಾಂತಕ ಸ್ವಾಮಿ ಶ್ರೀ ಪುರಂದರ ವಿಠಲ. ರಾವಣಾಂತಕ ಸ್ವಾಮಿ ಶ್ರೀ ಪುರಂದರ ವಿಠಲ. ಆ ಪ್ರೇಮದಿ ಸಲಹಿತು ಸುಜನರನು. ರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ರಾಮ ಶ್ರೀರಾಮ ರಘುರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು. ಹಲವನು ಪಾನವ ಮಾಡಿದ ಹಾಲಾಲೋಚನನೆ ಬಲ್ಲವನು. ಹಾಲ ಹಲವನು ಪಾನವ ಮಾಡಿದ ಹಾಲಾಲೋಚನನೆ ಬಲ್ಲವನು. ಹಾಲ ಬಿಸುತ ಶಿಲೆಯಾಗಿದ್ದ ಹಾಲ ಬಿಸುತ ಶಿಲೆಯಾಗಿದ್ದ ಬಾಲೆ ಅಹಲ್ಯಯ ಕೇಳೇನು. ಬಾಲೆ ಅಹಲ್ಯಯ ಕೇಳೇನು. ರಾಮ ಶ್ರೀರಾಮ ರಘುರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು. ಪ್ರೇಮದಿ ಸಲಹಿತು ಸುಜನರನು. ಇಲ್ಲದೆ ಗಿರಿಸಾರಿದ ಕಪಿ ಕುಂಜರ ರಭಿಸುತ್ತ ಬಲ್ಲವನು. ಅಂಜಿಕೆ ಇಲ್ಲದೆ ಗಿರಿಸಾರಿದ ಕಪಿ ಕುಂಜರ ರಭಿಸುತ್ತ ಬಲ್ಲವನು. ಎಂಜಲ ಫಲಗಳ ಹರಿಗರ್ಪಿಸಿದ ಎಂಜಲ ಫಲಗಳ ಹರಿಗರ್ಪಿಸಿದ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮದಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ. ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಪ್ರೀಣಯಾಮೋ ವಾಸುದೇವಂ.
ಪ್ರಣಯಾಮೋ ವಾಸುದೇವಂ. ಎಂಜಲ ಫಲಗಳ ಹರಿಗರ್ಪಿಸಿದ, ಎಂಜಲ ಫಲಗಳ ಹರಿಗರ್ಪಿಸಿದ ಕಂಜಾಲೋಚನೆಯ ಕೇಳೇನು, ಕಂಜಾಲೋಚನೆಯ ಕೇಳೇನು. ರಾಮ ಶ್ರೀರಾಮ ರಘುರಾಮ ರಾಮ ಎಂಬೆರಡಕ್ಷರ ಪ್ರೇಮದಿ ಸಲಹಿತು ಸುಜನರನು, ಪ್ರೇಮದಿ ಸಲಹಿತು ಸುಜನರನು. ನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು, ಕಾಲವ ನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು. ಜ್ಞಾನಶಯನ ಶ್ರೀ ವಿಜಯ ವಿಠಲನ. ಆಕೆ ವೀಣಾ ವಾಣಿ, ಪುಸ್ತಕ ಪಾಣಿ, ಬ್ರಹ್ಮನ ರಾಣಿ, ವಿದ್ಯೆಯ ಅಧಿದೇವತೆ. ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾದವರೇ ಶ್ರೀ ಗುರು ಸಾರ್ವಭೌಮರು. ತಾಯಿ ಶಾರದೆಯಂತೆ ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಭಕ್ತರಿಗೆ ಅನುಗ್ರಹ ಮಾಡಲೆಂದೇ ಕಾದು ಕುಳಿತಿರುವ ಇಲ್ಲಿಯ ರಾಯರ ವಿಶೇಷ. ನಾದಯೋಗಿಯೂ ಆಗಿರುವ ರಾಯರು ಇಲ್ಲಿ ವೀಣೆಯನ್ನು ಹಿಡಿದು ಕುಳಿತಿದ್ದಾರೆ. ಉದ್ಯಾನ ನಗರಿಯ ಎಲ್ಲ ರಾಯರ ಮಠಗಳಿಗಿಂತ ಸ್ವಿಮ್ಮಿಂಗ್ ಪೂಲ್ ಮಠ ವಿಶೇಷ ಪ್ರಾಧಾನ್ಯತೆ ಪಡೆದಿರುವುದು ಇದೇ ಕಾರಣಕ್ಕೆ. ಶ್ರೀ ಗುರು ರಾಘವೇಂದ್ರರು ಸಂಸಾರಿಗಳಾಗಿದ್ದಂತಹ ಸಮಯ, ಅವರಿಗೆ ಸನ್ಯಾಸತ್ವದ ಕಡೆ ಅಷ್ಟೊಂದು ಒಲವಿಲ್ಲದಿದ್ದ ಸಂದರ್ಭವದು. ಆಗ ಸಾಕ್ಷಾತ್ ಸರಸ್ವತಿಯೇ ಅವರಿಗೆ ಸನ್ಯಾಸಿಗಳಾಗಲು ಪ್ರೇರಣೆ ನೀಡಿದ್ದರು ಎಂಬ ನಂಬಿಕೆ ಇದೆ. ಇಷ್ಟೇ ಅಲ್ಲದೆ ಶ್ರೀ ಗುರುಗಳು ಸರಸ್ವತಿಯ ಸಂಗೀತದ ಆರಾಧಕರೂ ಹೌದು. ಸಂಗೀತ, ಭಜನೆ, ಹಾಡು ಎಂದರೆ ಭಗವಾನ್ ಗೋಪಾಲಕೃಷ್ಣನಿಗೂ ಅಚ್ಚುಮೆಚ್ಚು. ಅಂತಹ ಭಗವಂತನನ್ನೇ ಹಾಡಿನ ಮೂಲಕ ಕುಣಿಯುವಂತೆ ಮಾಡಿದವರು ರಾಯರು. ಭಜನೆ ಸಂಗೀತವೆಂದರೆ ರಾಯರಿಗೆ ಬಲು ಪ್ರಿಯ.